ಕರ್ನಾಟಕ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ತಾನು ನೀಡಿದ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ ಅಧಿಕಾರಕ್ಕೆ ಬಂದು ಎರಡೇ ಎರಡು ವಾರದೊಳಗೆ ಗ್ಯಾರಂಟಿ ಜಾರಿಯ ಬಹುದೊಡ್ಡ ಹೆಜ್ಜೆಯನ್ನ ಇಟ್ಟು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಚೆಕ್ ಮೇಟ್ ಮಾಡಿದೆ ಕಾಂಗ್ರೆಸ್ ತಾನು ಅಧಿಕಾರಕ್ಕೆ ಬರಲು ಕಾರಣವಾದ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸುವ ಮೂಲಕ ಕಾಂಗ್ರೆಸ್ ಈ ರಾಜ್ಯದ ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದೆ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಸಂಶಯಗಳು ಎದ್ದಿದ್ವು ಚುನಾವಣೆ ಗೆದ್ದ ಮೇಲೆ ಕಾಂಗ್ರೆಸ್ ನಿಜವಾಗಿಯೂ ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತಾ ಇಲ್ವಾ ಭಾರಿ ದೊಡ್ಡ ಮೊತ್ತ ಬೇಕಾಗುವ ಈ ಗ್ಯಾರಂಟಿಗಳ ಜಾರಿ ನಿಜವಾಗಿಯೂ ಸಾಧ್ಯನಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳನ್ನ ಹೆಸರಿಗೆ ಮಾತ್ರ ಜಾರಿ ಮಾಡಿ ಹತ್ತು ಹಲವು ಷರತ್ತುಗಳನ್ನ ಏನಾದರೂ ಹಂತ ಹಂತವಾಗಿ ಒಂದೊಂದೇ ಗ್ಯಾರಂಟಿ ಜಾರಿ ಮಾಡಿ ಕಾಂಗ್ರೆಸ್ ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳಲಿದೆಯಾ ಇಂತಹ ಹಲವು ಪ್ರಶ್ನೆಗಳು ಇದ್ವು ಸಾಲದಕ್ಕೆ ಬಿಜೆಪಿ ಜೆ ಡಿ ಎಸ್ ನ ಹಿರಿಯ ನಾಯಕರೇ ಜನರಲ್ಲಿ ಗ್ಯಾರಂಟಿಗಳ ಬಗ್ಗೆ ಇನ್ನಷ್ಟು ಸಂಶಯ ಸೃಷ್ಟಿಸಲು ಸಾಕಷ್ಟು ಶ್ರಮ ಪಟ್ಟರು ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಶುಕ್ರವಾರದ ಘೋಷಣೆಯ ಮೂಲಕ ಎಲ್ಲ ಆಶಂಕೆಗಳನ್ನ ಸುಳ್ಳು ಮಾಡಿದೆ ಜನರು ವಿಪಕ್ಷಗಳು ನಿರೀಕ್ಷೆ ಮಾಡಿದಕ್ಕಿಂತಲೂ ಬೇಗ ಒಂದಿಷ್ಟು ಧಾರಾಳತನದೊಂದಿಗೆ ಗ್ಯಾರಂಟಿ ಜಾರಿ ಘೋಷಣೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಇಷ್ಟು ದೊಡ್ಡ ಯೋಜನೆಗಳನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಈ ಸರ್ಕಾರ ತೋರಿರುವ ಬದ್ಧತೆ ವೇಗದ ಹಾಗೂ ಅಷ್ಟೇ ಜಾಣ್ಮೆಯ ತಯಾರಿ ಹಾಗೂ ದೃಢತೆ ರಾಜ್ಯದ ಜನರ ಮೆಚ್ಚುಗೆಗೆ ಪಾತ್ರ ಆಗಿದೆ ಯೋಜನೆ ಜಾರಿ ಘೋಷಣೆ ಹೊರಬೀಳ್ತಾ ಇದ್ದಂತೆ ಅನೇಕ ಕಡೆ ಜನತೆ ಸಂಭ್ರಮಿಸಿರುವ ವರದಿಗಳು ಕೂಡ ಬಂದಿವೆ ಗ್ಯಾರಂಟಿ ಫಲಾನುಭವಿಗಳ ಸ್ವಾಭಿಮಾನಕ್ಕೂ ಧಕ್ಕೆಯಾಗದಂತೆ ಇವುಗಳ ಸ್ವರೂಪ ರೂಪಿಸಿರುವುದು ಇನ್ನೊಂದು ಹೆಗ್ಗಳಿಕೆ ಕೋವಿಡ್ ಆರ್ಥಿಕ ಹಿಂಜರಿತ ಮತ್ತಿತರ ಕಾರಣಗಳಿಂದ ಕಂಗಾಲಾಗಿರುವ ಬಡ ಹಾಗೂ ಕೆಳ ಮಧ್ಯಮ ವರ್ಗಗಳ ಜನರ ಕೈಗೆ ಪ್ರತಿ ತಿಂಗಳು ಒಂದಿಷ್ಟು ದುಡ್ಡು ಹೋದರೆ ಒಂದಿಷ್ಟು ದುಡ್ಡು ಉಳಿತಾಯ ಆದರೆ ಅದರ ನೇರ ಪ್ರಯೋಜನ ರಾಜ್ಯಕ್ಕೆ ರಾಜ್ಯದ ಆರ್ಥಿಕತೆಗೆ ಆಗಲಿದೆ ಸಿದ್ದರಾಮಯ್ಯ ಅವರ ಶುಕ್ರವಾರದ ಮಾಸ್ಟರ್ ಸ್ಟ್ರೋಕ್ ಬಳಿಕ ವಿಪಕ್ಷಗಳು ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಪಾಳಿಯ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ಗೊತ್ತಾಗದೆ ಬಹಳ ಗೊಂದಲದಲ್ಲಿದೆ ಜಾರಿ ಆಗಲ್ಲ ಅಂತ ಗಲಾಟೆ ಶುರು ಮಾಡುವಾಗಲೇ ಜಾರಿ ಆಗ್ಬಿಟ್ಟಿದೆ ರಾಜ್ಯದ ಸುಮಾರು ಮೂರುವರೆ ಕೋಟಿ ಜನರು ಇದರ ಲಾಭವನ್ನ ಪಡೆಯಲಿದ್ದಾರೆ ಇದನ್ನ ಹೇಗೆ ವಿರೋಧ ಮಾಡೋದು ಏನು ಪ್ರತಿತಂತ್ರ ಹೂಡುವುದು ಅಂತ ಗೊತ್ತಾಗದೆ ಬಿಜೆಪಿ ಕುಳಿತು ಬಿಟ್ಟಿದೆ ಇದನ್ನ ನಮ್ಮ ಕರ್ನಾಟಕ ಮಾದರಿ ಅಂತ ಹೇಳ್ತೇನೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗಾದ್ರೆ ಈ ಗ್ಯಾರಂಟಿಗಳು ಕಾಂಗ್ರೆಸ್ ಪಾಲಿಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಗೇಮ್ ಚೇಂಜರ್ ಆಗಲಿವೆಯಾ ಇಂಥದೊಂದು ಕುತೂಹಲಕಾರಿ ಸುಳಿವು ಈಗ ಕಾಣಿಸತೊಡಗಿದೆ ಕಾಂಗ್ರೆಸ್ ಈ ಐದು ಗ್ಯಾರಂಟಿಗಳ ಬಗ್ಗೆ ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ ದಿನದಿಂದಲೇ ಎದುರಾಳಿ ಪಕ್ಷಗಳು ಹೇಗೆ ಉರಿದುಕೊಂಡಿದ್ವು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಗೆಲ್ಲುವುದೇ ಗ್ಯಾರಂಟಿ ಇಲ್ಲ ಅಂತ ಲೇವಡಿ ಮಾಡಿದ್ದವರಿಗೆ ನಿಜವಾಗಿಯೂ ಕಾಂಗ್ರೆಸ್ ದೊಡ್ಡ ಬಹುಮತದೊಂದಿಗೆ ಗೆದ್ದಾಗ ತೀವ್ರ ನಿರಾಶೆಯಾಯಿತು ಕಾಂಗ್ರೆಸ್ ಅನ್ನ ತೀರಾ ಲಘುವಾಗಿ ತೆಗೆದುಕೊಂಡು ಅತಿಯಾದ ಆತ್ಮವಿಶ್ವಾಸದಿಂದ ಬೀಗ್ತಿದ್ದಂತಹ ಡಬ್ಬಲ್ ಎಂಜಿನ್ ಸರ್ಕಾರವನ್ನ ಜನ ಕಿತ್ತೊಗೆದಿದ್ರು ಅದೇ ರೀತಿ ಕಿಂಗ್ ಮೇಕರ್ ಆಗಿ ಆಟ ಆಡಿಸುವ ಲೆಕ್ಕ ಹಾಕಿಕೊಂಡು ಕೂತಿದಂತಹ ಜೆ ಡಿ ಎಸ್ ಕೂಡ ಇದ್ದ ಸೀಟುಗಳನ್ನ ಕಳ್ಕೊಂಡು ದಂಗಾಗಿ ಹೋಗಿತ್ತು ಎಲ್ಲಿಯವರೆಗೂ ಅಂತಂದ್ರೆ ರಾಮನಗರದಲ್ಲಿ ನಿಖಿಲ್ ಅವರ ಸೋಲಿಗೆ ಕಾಂಗ್ರೆಸ್ ಗ್ಯಾರಂಟಿಯೇ ಕಾರಣ ಅಂತ ಕುಮಾರಸ್ವಾಮಿ ಅವರು ಬಹಿರಂಗವಾಗಿಯೇ ಸಿಟ್ಟನ್ನು ವ್ಯಕ್ತಪಡಿಸಿದ್ರು ಯಾರು ಕರೆಂಟ್ ಬಿಲ್ ಅನ್ನ ಕಟ್ಟಬೇಡಿ ಬಸ್ ಟಿಕೆಟ್ ತಗೋಬೇಡಿ ಅಂತ ಹೇಳ್ತಾ ಬಿಜೆಪಿಯವರು ಜನರನ್ನ ಪ್ರಚೋದನೆ ಮಾಡತೊಡಗಿದ್ರು ಸರ್ಕಾರ ಇನ್ನೂ ಸರಿಯಾಗಿ ಅಸ್ತಿತ್ವಕ್ಕೆ ಬರುವ ಮುನ್ನವೇ ಗ್ಯಾರಂಟಿಗಳ ಜಾರಿಗೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅಂತ ಆಗಲೇ ತಕರಾರುಗಳು ಇದೇ ವಿರೋಧ ಪಕ್ಷದವರಿಂದ ಶುರುವಾಗಿದ್ವು ಆದರೆ ಕಾಂಗ್ರೆಸ್ ಎಲ್ಲವನ್ನ ಸಮಾಧಾನವಾಗಿಯೇ ಸಹಿಸಿಕೊಂಡು ತನ್ನ ಗುರಿಯತ್ತ ಮಾತ್ರವೇ ಗಮನ ಹರಿಸಿತ್ತು ಆದರೆ ಈಗ ಆ ಐದು ಗ್ಯಾರಂಟಿಗಳ ಜಾರಿಗೆ ಘೋಷಣೆ ಹೊರಬಿದ್ದಿದೆ ವಿಪಕ್ಷಗಳು ಮೌನವಾಗಿವೆ ಟೀಕಿಸಬೇಕು ಎಂಬ ಕಾರಣಕ್ಕೆ ಏನೋ ಹೇಳಿವೆ ಆದರೂ ಈ ಗ್ಯಾರಂಟಿಗಳ ಬಗ್ಗೆ ಈಗಲೇ ಆಕ್ಷೇಪ ವ್ಯಕ್ತಪಡಿಸಲು ಅವುಗಳ ಬಳಿ ಯಾವುದೇ ಪ್ರಬಲ ಅಸ್ತ್ರ ಇಲ್ಲ ರಾಜ್ಯವನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡುವ ಅಪಾಯ ಇದೆ ಅಂತ ಮಾಜಿ ಸಿ ಎಂ ಬೊಮ್ಮಾಯಿ ಅವರು ಹೇಳಿದ್ದಾರೆ ಆದರೆ ದ್ವೇಷ ಅಸಹಿಷ್ಣುತೆಯ ಗ್ಯಾರಂಟಿ ಮಾತ್ರ ಕೊಟ್ಟು ದೇಶವನ್ನ ರಾಜ್ಯವನ್ನ ಆರ್ಥಿಕ ಸಂಕಷ್ಟಕ್ಕೆ ಈಗಾಗಲೇ ದೂಡಿರುವವರು ಯಾರು ಅನ್ನೋದನ್ನ ಜನ ನೋಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ಎಚ್ಚರಿಕೆ ಹೆಜ್ಜೆಯನ್ನಂತೂ ಇಡಬೇಕಾಗಿದೆ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರನ್ನ ಸೆಳೆದಿರುವ ಐದು ಗ್ಯಾರಂಟಿಗಳ ಅನುಷ್ಠಾನದ ಹೊತ್ತಲ್ಲಿ ಆರ್ಥಿಕ ಶಿಸ್ತನ ಸರಿದೂಗಿಸಿಕೊಳ್ಳುವ ದೊಡ್ಡ ಹೊಣೆಗಾರಿಕೆ ಈಗ ಕಾಂಗ್ರೆಸ್ ಮೇಲಿದೆ ತಮ್ಮ ತಪ್ಪನ್ನೆಲ್ಲ ಬೇರೆಯವರ ಮೇಲೆ ಹೊರಿಸಿ ದೇಶ ದಿವಾಳಿ ಮಾಡಿದ್ರು ಅಂತ ಅನಾಯಾಸವಾಗಿ ಜನರೆದುರು ಬಿಂಬಿಸಬಲ್ಲ ಕಲೆ ಗೊತ್ತಿರುವ ಹಾಗೂ ವ್ಯಾಪಕ ಅಪಪ್ರಚಾರಕ್ಕೆ ಬೇಕಾದ ಸಕಲ ಅತ್ಯಾಧುನಿಕ ವ್ಯವಸ್ಥೆಯನ್ನ ಇಟ್ಟುಕೊಂಡಿರುವ ಬಿಜೆಪಿ ಕಾಂಗ್ರೆಸ್ನಿಂದ ಒಂದು ಸಣ್ಣ ತಪ್ಪಾದರೂ ಅದನ್ನು ಭೂತ ಕನ್ನಡಿಯಲ್ಲಿಟ್ಟು ತೋರಿಸಲು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ ಆದರೆ ಹದಿಮೂರು ಬಜೆಟ್ಗಳನ್ನು ಮಂಡಿಸಿರುವ ಸಿದ್ದರಾಮಯ್ಯ ಅವರಿಗೆ ಈ ದೇಶದ ಈ ರಾಜ್ಯದ ಅರ್ಥವ್ಯವಸ್ಥೆ ಬಗ್ಗೆ ಬಿ ಜೆ ಪಿ ಅವರಿಗಿಂತಲೂ ಚೆನ್ನಾಗಿ ಮತ್ತು ಸರಿಯಾಗಿ ಗೊತ್ತಿದೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊದಲ ಸುದ್ದಿಗೋಷ್ಠಿಯಲ್ಲಿಯೇ ಆರ್ಥಿಕ ಹೊರೆಯಾಗದಂತೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರೋದಾಗಿ ಘೋಷಿಸಿದವರು ಅವರು ಬೊಕ್ಕಸಕ್ಕೆ ಹೊರೆಯಾಗದಂತೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಅದಕ್ಕೆ ಬೇಕಾದ ಸಂಪನ್ಮೂಲ ಕ್ರೀಡೀಕರಣ ಆಗಬೇಕು ಜೊತೆಗೆ ಬೇರ್ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಲ್ಲದಂತೆ ನೋಡ್ಕೊಳ್ಬೇಕು ಜಾರಿಯಲ್ಲಿ ಜಾರಿದ್ರೆ ಸರ್ಕಾರಕ್ಕೆ ಅಪಾಯ ಆದರೆ ಹಾಗಾಗದಂತೆ ಸಿದ್ದರಾಮಯ್ಯನವರ ಆರ್ಥಿಕ ಪರಿಣಿತ ಎಲ್ಲ ಅಗತ್ಯ ಎಚ್ಚರವನ್ನು ವಹಿಸಬೇಕಿದೆ ಆ ಸಾಮರ್ಥ್ಯ ಅನುಭವಿ ಚಾಣಾಕ್ಷ ಸಿದ್ದರಾಮಯ್ಯ ಅವರಿಗೆ ಇದೆ ಈ ಗ್ಯಾರಂಟಿ ಜಾರಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಶಸ್ವಿ ಆದರೆ ಅದು ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ ಮಾತ್ರ ಅಲ್ಲ ದೇಶದಲ್ಲೇ ದೊಡ್ಡ ಗೇಮ್ ಚೇಂಜರ್ ಆಗುವ ಎಲ್ಲ ಸಾಧ್ಯತೆಗಳಿವೆ ಕರ್ನಾಟಕದಲ್ಲಿ ಗೆಲುವು ತಂದುಕೊಟ್ಟ ಈ ಗ್ಯಾರಂಟಿಗಳ ಸೂತ್ರವನ್ನೇ ಕಾಂಗ್ರೆಸ್ ಈಗ ತನ್ನ ಆಡಳಿತವಿರುವ ಇತರೆ ರಾಜ್ಯಗಳಲ್ಲಿ ಹಾಗೂ ಚುನಾವಣೆ ಇರುವ ರಾಜ್ಯಗಳಲ್ಲಿ ಅನುಸರಿಸುವ ಸುಳಿವುಗಳು ಕಾಣಿಸ್ತೊಡಗಿವೆ ಗುಜರಾತ್ ಮಾಡೆಲ್ ಯು ಪಿ ಮಾಡೆಲ್ ಅಂತ ಬಿಜೆಪಿ ಎಲ್ಲ ಕಡೆ ಬಳಸ್ತಾ ಇತ್ತು ಆದರೆ ಈಗ ಕಾಂಗ್ರೆಸ್ ಪಾಲಿಗೆ ಕರ್ನಾಟಕ ಮಾಡೆಲ್ ಎಂಬುದು ಕೈ ಹಿಡಿಯುವಂತಿದೆ ಅದೊಂದು ಹೊಸ ಭರವಸೆಯಾಗಿದೆ ಕರ್ನಾಟಕದಲ್ಲಿನ ಗೃಹ ಜ್ಯೋತಿ ಗ್ಯಾರಂಟಿಯ ಮಾದರಿಯಲ್ಲಿಯೇ ಈಗ ರಾಜಸ್ಥಾನದಲ್ಲಿ ನೂರು ಯೂನಿಟ್ ಫ್ರೀ ವಿದ್ಯುತ್ ಘೋಷಣೆ ಮಾಡಲಾಗಿದೆ ವಿಧಾನಸಭೆ ಚುನಾವಣೆ ಎದುರಲ್ಲಿರುವ ನಾಲ್ಕು ರಾಜ್ಯಗಳಲ್ಲಿಯೂ ಕಾಂಗ್ರೆಸ್ ಈ ಸೂತ್ರವನ್ನ ಅನುಸರಿಸದೆ ಅಚ್ಚರಿ ಇಲ್ಲ ಕಾಂಗ್ರೆಸ್ ಇಂತಹದ್ದೊಂದು ಹೆಜ್ಜೆ ಇಡಬಹುದು ಅನ್ನೋದು ಗೊತ್ತಿದೆ ಅದರ ಬಗ್ಗೆ ಅಪಪ್ರಚಾರ ಮಾಡುವ ಪ್ರಯತ್ನಗಳನ್ನ ಸೋತ ಬಿಜೆಪಿ ನಡೆಸುತ್ತಲೇ ಇದೆ ಈಗಾಗಲೇ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಅದು ಮೇಲೆಳೆದಂತೆ ಮಣಿಸಿರುವ ಕಾಂಗ್ರೆಸ್ ಬಗ್ಗೆ ಒಳಗೊಳಗೆ ಭಯ ಶುರುವಾಗಿದೆ ಎಂಬುದು ನಿಜ ಹಾಗಾಗಿಯೇ ಕಾಂಗ್ರೆಸ್ ಗ್ಯಾರಂಟಿಯಿಂದ ದೇಶ ದಿವಾಳಿ ಆಗಲಿದೆ ಅಂತ ಸ್ವತಃ ಪ್ರಧಾನಿ ಮೋದಿಯೇ ಹೇಳತೊಡಗಿದ್ದಾರೆ ಒಂದಾದ ಮೇಲೊಂದು ಲಾಭದಲ್ಲಿರುವ ಸರ್ಕಾರಿ ಸಂಸ್ಥೆಗಳನ್ನ ಮಾರ್ತಾ ಇರೋದು ಯಾರು ಬ್ಯಾಂಕ್ಗಳಿಗೆ ಉದ್ಯಮಿಗಳು ಸಾವಿರಾರು ಕೋಟಿ ರೂಪಾಯಿ ವಂಚಿಸಿ ದೇಶ ಬಿಡ್ತಿರೋದು ಯಾರ ಅವಧಿಯಲ್ಲಿ ಆಪ್ತ ಉದ್ಯಮಿಗಳಿಗೆ ಇನ್ನಿಲ್ಲದ ವಿನಾಯಿತಿಯನ್ನ ಕೊಟ್ಟು ಕೋಟಿ ಕೋಟಿ ಲಾಭ ಮಾಡಿಕೊಟ್ಟಿದ್ದು ಯಾರು ನಿರುದ್ಯೋಗ ಅತ್ಯಂತ ಗರಿಷ್ಠ ಪ್ರಮಾಣ ಆಗಿದ್ದು ಯಾರ ಆಡಳಿತದಲ್ಲಿ ಇವುಗಳಿಗೆ ಉತ್ತರ ನೀಡದೆ ಸುಮ್ಮನೆ ಆರೋಪ ಮಾಡಿದ್ರೆ ಆಗುತ್ತಾ ಸ್ವಾಮಿ ಕರ್ನಾಟಕದಲ್ಲಿ ತನ್ನ ಗ್ಯಾರಂಟಿಗಳ ಜಾರಿ ವಿಚಾರದಲ್ಲಿ ಕಾಂಗ್ರೆಸ್ ಗೆದ್ದು ಬಿಟ್ಟರೆ ಎಲ್ಲವನ್ನ ಸರಿದೂಗಿಸಿಕೊಂಡು ಯಶಸ್ವಿಯಾಗಿ ಜಾರಿ ಮಾಡಿದರೆ ಅದು ಕಾಂಗ್ರೆಸ್ನ ಮುಂದಿನ ಗೆಲುವುಗಳಿಗೆ ದಾರಿ ತೆರೆಯಬಹುದು ಮುಂಬರುವ ತೆಲಂಗಾಣ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಈ ನಾಲ್ಕೂ ರಾಜ್ಯಗಳ ಚುನಾವಣೆಯಲ್ಲೂ ಕಾಂಗ್ರೆಸ್ ಇದೇ ಕಾರ್ಡ್ ಬಳಸೋದು ಬಹುತೇಕ ಖಚಿತ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಣತಂತ್ರ ರೂಪಿಸಿದ ಸುನೀಲ್ ಕನಗೋಲು ಆ ರಾಜ್ಯಗಳಲ್ಲೂ ಕಾಂಗ್ರೆಸ್ಗೆ ನೆರವಾಗಲಿದ್ದಾರೆ ಅಂತ ವರದಿಯಾಗಿದೆ ಅದಕ್ಕಾಗಿಯೇ ಅವರಿಗೆ ದೊಡ್ಡ ಹುದ್ದೆಯನ್ನ ಕಾಂಗ್ರೆಸ್ ಕೊಟ್ಟಿದೆ ಛತ್ತೀಸ್ಗಢ ಹಾಗೂ ರಾಜಸ್ಥಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸಿ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಛತ್ತೀಸ್ಗಢ ಹಾಗೂ ರಾಜಸ್ಥಾನಗಳನ್ನ ಉಳಿಸ್ಕೊಂಡು ಮಧ್ಯಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ನ ಗುರಿಯಾಗಿದೆ ಆದರೆ ಅದು ಅಷ್ಟು ಸುಲಭ ಅಲ್ಲ ಆ ನಾಲ್ಕೂ ರಾಜ್ಯಗಳಲ್ಲಿ ಅಲ್ಲಿಯದ್ದೇ ಬೇರೆ ಬೇರೆ ಸವಾಲುಗಳು ಇವೆ ಮೋದಿ ಅಮಿತ್ ಶಾ ಅವರ ಬತ್ತಳಿಕೆಯಲ್ಲೂ ಅಲ್ಲಿಗೆ ಪ್ರಬಲ ಅಸ್ತ್ರಗಳಿವೆ ಆದರೆ ಕಾಂಗ್ರೆಸ್ ಕೂಡ ಈಗ ಮೊದಲಿಗಿಂತಲೂ ಬಹಳ ಚುರುಕಾಗಿದೆ ಎಲ್ಲಾದರೂ ಕಾಂಗ್ರೆಸ್ ಪಾಲಿಗೆ ಆ ನಾಲ್ಕು ರಾಜ್ಯಗಳ ಫಲಿತಾಂಶ ಗುಡ್ ನ್ಯೂಸ್ ತಂದ್ರೆ ಲೋಕಸಭಾ ಚುನಾವಣೆಗೆ ಹೊಸ ಚೈತನ್ಯದೊಂದಿಗೆ ಮುನ್ನುಗ್ಗಲಿದೆ ಕಾಂಗ್ರೆಸ್ ದೇಶಾದ್ಯಂತ ಗ್ಯಾರಂಟಿ ಜಾರಿ ಮಾಡ್ತೇವೆ ಅಂತ ಲೋಕಸಭಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸುವ ಸಾಧ್ಯತೆಯೂ ಇಲ್ಲದಿಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರು ರಾಷ್ಟ್ರೀಯ ಅಹಿಂದ ಸಂಘಟನೆ ಬಗ್ಗೆಯೂ ಮಾತನಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಿಜೆಪಿ ಬಿಂಬಿಸಿದ ಪಪ್ಪು ಇಮೇಜ್ನಿಂದ ಹೊರಬಂದಿದ್ದಾಗಿದೆ ಈ ಹಿಂದೆಂದಿಗಿಂತ ಪ್ರಭಾವಿ ಜನಪ್ರಿಯ ನಾಯಕನಾಗಿ ಬೆಳೀತಾ ಇದ್ದಾರೆ ದೇಶ ವಿದೇಶಗಳಲ್ಲಿ ಜನರನ್ನ ಸೆಳೆಯುತ್ತಿದ್ದಾರೆ ಮೊನ್ನೆ ಬಂದಿರುವ ಸಿ ಎಸ್ ಡಿ ಎಸ್ ಲೋಕನೀತಿ ಸಮೀಕ್ಷೆಯಲ್ಲಿ ಮೋದಿ ಅಲೆ ಇನ್ನೂ ಇದೆ ಆದರೆ ಪ್ರಧಾನಿಯಾಗಿ ರಾಹುಲ್ ಅವರನ್ನ ಸ್ವೀಕರಿಸುವವರ ಪ್ರಮಾಣ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಲಿಕೆ ಮಾಡಿದರೆ ಬಹುತೇಕ ಈಗ ದುಪ್ಪಟ್ಟಾಗಿದೆ ಅಂತ ಹೇಳಿದೆ ಲೋಕಸಭೆ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬರಲಿದೆ ಅಂತ ರಾಹುಲ್ ನಿನ್ನೆ ಹೇಳಿದ್ದಾರೆ ಇದು ಹೇಳಿದಷ್ಟು ಸುಲಭ ಅಲ್ಲ ಆದರೆ ಭಾರತದ ಚುನಾವಣಾ ರಾಜಕೀಯ ನೋಡಿದ್ರೆ ಇದು ಅಸಾಧ್ಯವೂ ಅಲ್ಲ ಈಗ ಬಿಜೆಪಿಗೆ ಇರುವ ಭಯವೇ ಇದು ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲೈಕಾನ ಪ್ರೆಸ್ ಮಾಡಿ